Whenever a criminal gets punished for his acts, society heaves a sigh of relief. But hardly anyone ponders over the plight of the family of the convicted. Most of the times, these families do not know anything or have any contact with the accused. It is only when they are caught, hung, or encountered that their families come to the fore and, in most cases, suffer a lot for no fault of theirs. There are a few families who have a part to play in the criminal life of their loved ones. This was the case with Mulki Rafiq, who was encountered by the police while trying to escape. No one needs an elaboration of this story, but Taiji World made a conscious effort to go to his family and know about their present status. An interview with his wife Zahra, who was recently released on bail, threw light on many areas which were hidden so far. Zahra Fatima never denies that her husband was a criminal. However, she neither accepts that her husband was a communal. Nor does she agree to the point that he did everything for money. Zahra Fatima, whom the society and media alike have recognized as a criminal's wife, has a separate history in her life. It is ironical that she raised her voice against the atrocities committed by the police. Hence, she was also depicted as a criminal, and everything she did was for money. But she asks only one thing look at the house where I live and guess my condition. ಮುಳಿಕೆ ರಫೀಕಿನಷ್ಟು ಎದ್ದು ಹೆಸರು ತಂದವರು ಯಾವ ರೌಡಿಗಳು ಇಲ್ಲ ಸ್ಥಾನ ಅವರ ಸ್ಥಾನದಲ್ಲಿ ರಫೀಕ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ದರೆ ಅವರು ಈ ತರ ಇರ್ತಿರ್ಲಿಲ್ಲ ಇಡೀ ಮಂಗಳೂರಲ್ಲಿ ಮಂಗ್ಳೂರು ಕ್ರಾಯಾಗಿ ತೆಗಿಬಹುದಿತ್ತು ಅಂತ ನಾನು ಒಂದು ಹೊತ್ತು ಊಟ ಮಾಡೋದೇ ತುಂಬಾ ಕಷ್ಟ ಈಗ ಹರ್ ಲೈಫ್ ಇಸ್ ಎ ಸ್ಟೋರಿ ಆಫ್ ಮಿಸರೀಸ್ ಆಲ್ ಟೆಂಡರ್ ಏಜ್ ಆಫ್ ಸಿಕ್ಸ್ಟೀನ್ ಶಿ ವಾಸ್ ಗಿವನ್ ಇನ್ ಮ್ಯಾರೇಜ್ ಟು ಅ ಮಯಾದಿ ಹು ಲೇಟರ್ ಪ್ರೂವ್ ಟು ಬಿ ಅಸ್ ಹಾರಿಸ್ಟ್ ದೋ ಶಿ ಹ್ಯಾ ತ್ರೀ ಚಿಲ್ಡ್ರನ್ ಫ್ರಮ್ ಹಿಮ್

ನಾನು ಸಹಿಸಿದ್ದೇನೆ ಆ ಗಂಡನ ಬಗ್ಗೆ ಲಾಸ್ಟಿಗೆ ಆ ಹುಡುಗಿಯರ ಚಟ ನನ್ನ ನನಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಿಂಸೆ ಅಂದರೆ ದಿನ ಬರುವುದು ಹೊಡಿಯುವುದು ಬಯ್ಯೋದು ಊಟ ಅನ್ನ ಬಟ್ಟೆ ಗಿಟ್ಟೆಗೆಲ್ಲ ಚಿತ್ರಹಿಂಸೆ ಒಂಥರ ನನ್ನನ್ನು ಸಾಯಿಸ್ಬೇಕಂತ ಟ್ರೈ ಮಾಡಿದರು ಯಾವ ಥರದಲ್ಲಿ ಸಾಯಿಸ್ಬೇಕಂತ ಟ್ರೈ ಅಂದರೆ ಫಸ್ಟ್ ಸ್ಟಾರ್ಟಿಗೆ ಹೊಡೆದು 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 ಅವ್ರಿಗೆ ಸಾಕಾಯ್ತು ಅಂತೇಳಿ ಎರಡು ಗಂಟೆ ರಾತ್ರಿಗೆ ಮೂರು ಗಂಟೆ ರಾತ್ರಿಗೆ ಯಾರ್ಯಾರ ಮನೆಯಲ್ಲಿದ್ದು ಮನೆಗೆ ಬರುವುದು ಬಂದು ನನಗೆ ಹೊಡೆದು ಹೊಡೆದು ಬ ಹಗ್ಗ ಹಾಕಿದರು ಪಕ್ಕಾಸಿಗೆ ಹಗ್ಗ ಹಾಕಿ ಇವನೊಂದು ಸಾಯಿಸಿಬಿಟ್ಟು ಬಿಡೋಣ ಅಂತ ಅದರಲ್ಲಿ ನಾನು ಗಂಡನ ಬಿಟ್ಟು ಹೋಗಲಿಲ್ಲ ತಾಯಿ ಹೇಳಿ ಒಂದಿನ ನಾ ಸಾಧಾರಣ ಹೋಮ ಇಟ್ಕೊಂಡು ಹೋದರು ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ ಸಡನಲ್ಲಿ ಬಂದರು ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದು ಅವಾಗ ಹೊಡೆದ್ರು ನನಗೆ ಹೊಡೆದು ಸ್ಟಾರ್ಟಾಗಿ ರಾತ್ರಿ ಸಾಧಾರಣ ಒಂದು ಹತ್ತು ಗಂಟೆ ಹೊತ್ತಿಗೆ ಒಂದಿಷ್ಟು ಮೆಣಸು ಉಪ್ಪು ಗ್ರೈಂಡರಲ್ಲಿ ಹಾಕಿ ಕೋಪಲ್ಲಿ ತಂದರು ತಂದು ನನ್ನ ಬಟ್ಟೆಗಿಟ್ಟೆಲ್ಲ ಒಂಥರ ಬಿಚ್ಚಿಬಿಟ್ರು ಎಲ್ಲ ಎಲ್ಲ ಬಿಚ್ಚಿ ಖಾಲಿ ಒಂಥರ ಮಾಡಿ ಮೆಣಸು ಉಪ್ಪೆಲ್ಲ ಹಾಕಿ ಖಾರ ಹಾಕಿ ನನಗೆ ಸಹಿಸೋಕೆ ಆಗಲಿಲ್ಲ ಅಂತ ಡೋರ್ ಹಾಕಿದ್ರು ನನ್ನ ಬಂಬಡಿ ಸಹಿಸೋಕೆ ಆಗಲಿಲ್ಲ ಅಂತೇಳಿ ಮುನೀರು ಮತ್ತು ನೂರು ಡೋರು ಒಪ್ಪ ಒಡೆದು ಒಳಗೆ ಬಂದು ನನ್ನನ್ನು ತಗೊಂಡೋಗಿ ಒಂದು ನೀರು ಒಳಗೆ ಡ್ರಮ್ಗೆ ಹಾಕಿದ್ರು ಇವ್ರಿಗೆ ನನ್ನ ನನಗೆ ಮೆಣಸು ಹಾಕಿದ ತಕ್ಷಣ ಇವರು ಮುಲ್ಕಿ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಮೂರು ಜನನು ಕೂತಿದ್ದಾರೆ ನನಗೆ ಯಾರ್ಯಾರು ಹಿಂಸೆ ಕೊಟ್ಟಿದ್ದಾರೆ ಅವರೇ ಹೋಗಿ ನಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡೋಕ್ಕೆ ಈ ಥರ ಕೂತಿದ್ದಾರೆ ನನ್ನನ್ನು ಪರಿಸ್ಥಿತಿ ನೋಡುವಾಗ ನನ್ನ ಪರಿಸ್ಥಿತಿಯಲ್ಲಿ ಆವಾಗ ಬದುಕ್ತೇನೆ ಅಂತ ಹೇಳಿ ಇರಲಿಲ್ಲ ಅಂದರೆ ಹೊಡೆದಾಟ ರಕ್ತದ ಕಲೆ ಅದು ಇದು ಅದರ ಮೇಲೆ ಮೆಣಸಿಂದು ಆ ಥರ ಚಿತ್ರಮಿಸ ನೋಡಿ ನಾವು ಟೇಷನ್ಗೆ ಹೋಗಿ ಟೇಷನ್ಗೆ ಹೋಗುವಾಗ ಇವರು ನನ್ನ ಮೇಲೆ ಕಂಪ್ಲೇಂಟ್ ಎಲ್ಲ ಬರೆದಿದ್ದಾರೆ ನನ್ನನ್ನು ನೋಡಿ ಪೊಲೀಸ್ ನೋಡಿಗೆ ಒಂದು ವಿಚಿತ್ರ ವಿಚಿತ್ರ ಇತ್ತು ಬೆಂಚಿಯಲ್ಲಿ ಮಲಗಿಸಿದ್ರು ಫ್ಯಾನ್ ಎಲ್ಲ ಹಾಕಿದ್ರು

ಫುಡ್ಡ ಮಾರಾಮಾರಿ ಆಯ್ತು ಮಾರಾಮಾರಿ ಆಗುವ ಅವ್ರ ಕುತ್ತಿಗೆಯಲ್ಲಿ ಚೈನ್ ಅಲ್ಲ ಇತ್ತು ರಫೀಕೆ ಕುತ್ತಿಗೆಯಲ್ಲಿ ಚೈನ್ ಅಲ್ಲ ಇತ್ತು ಚೈನ್ ತೆಗಿಯಕ್ಕಂತ ಈಗ ಹೋಗುವಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದು ಪಿಕ್ಕಾಸ್ ಅದರಲ್ಲಿ ಹಿಂದೆಲ್ಲಿ ಹೋಗಿ ಪಿಕ್ಕಾಸಲ್ಲಿ ಒಂದು ಹೊಡೆದಾಟ ಆಯಿತು ಹೊಡೆದಾಗ ರಕ್ತ ಸಾಧಾರಣ ಎಷ್ಟೋ ಮೀಟ್ರ್ ರಕ್ತ ಸುರಿತಾ ಉಂಟು ಇವರು ರಫೀಕ್ ರಫೀಕಿನ ಮನೆಗೆ ಹೋದ್ರು ಅಲ್ಲಿ ಕಾರ್ ಮಾಡಿ ಮೂಡೇ ಬಿದ್ದರೆ ಕರ್ಕೊಂಡೋಗಿ ಅವ್ರ ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಅಡ್ಮಿಟ್ ಮಾಡಿದ್ರು ರಫೀಕ್ ಈ ಕಡೆಯಿಂದ ಮೈಯದ್ದಿ ಈ ಕಡೆಯಿಂದ ಓಡಿ ಹೋದ ಮೈಯದ್ದಿ ಆಮೇಲೆ ನಾನು ನೋಡ್ಲೇ ಇಲ್ಲ ಮೈಯದ್ದಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ರಫೀಕಿಗೆ ಅಣ್ಣನ ಮನೆಯಲ್ಲಿ ಅರೆಸ್ಟ್ ಮಾಡಿ ಅದು ನೆಲ್ಲಿಕಾಯಿ ರಸ್ತೆಯದು ಒಂದೇ ಒಂದು ಕೇಸ್ನಲ್ಲಿ ಆವಾಗ ಮರ್ಡರ್ ಕೇಸ್ ಮೇಲೆ ಬಿರಲಿಲ್ಲ ರಫೀಕ್ ಆಗಿ ಅರೆಸ್ಟ್ ಮಾಡಿದ್ದರಿಂದ ಅದು ಏನು ಮೇಲೆ ಓಪನಿಂಗ್ ಆಗಲಿಲ್ಲ ಅದಕ್ಕೆ ಮುಂಚೆ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಇನ್ ಫಸ್ಟ್ ರಫೀಕ್ ಬಂದು ಒಂದು ಎರಡನೇ ತಿಂಗಳಾದಮೇಲೆ ಒಂದು ರಿಜಿಸ್ಟರ್ ಪೋಸ್ಟ್ ಬಂತು ನನಗೆ ರಿಜಿಸ್ಟರ್ ಪೋಸ್ಟ್ ಬಂದು ನಾನು ಸೈನ್ ಹಾಕಿ ರಿಜಿಸ್ಟರ್ ಪೋಸ್ಟ್ ತೆಗೆದೆ ನನ್ನ ಗಂಡನ ಕಾಗದ ಬಂತಲ್ಲ ಅಂತೇಳಿ ಖುಷಿಯಲ್ಲಿ ಪೋಸ್ಟಲ್ಲಿ ತೆಗಿಯುವಾಗ ಓಪನ್ ಮಾಡಿ ನೋಡುವಾಗ ತಲಾಖ್ ಪತ್ರ ತಲಾಖ್ ಪತ್ರ ನೋಡಿದ ತಕ್ಷಣ ಒಂಥರ ಮೈಂಡ್ shock ಶಾಕ್ ಆಯಿತು ಒಂಥರ ಏನಾಯಿತ ನನಗೆ ಗೊತ್ತಿಲ್ಲ ತಲಾಖ್ ಪತ್ರ ನೋಡಿದ ತಕ್ಷಣ ಇಷ್ಟು ಹೋರಾಟ ಮಾಡಿ ಇಷ್ಟೆಲ್ಲ ನೋವು ತಿಂದು ಇಷ್ಟೆಲ್ಲ ಕಷ್ಟ ಬಂದು ಈಗ ತಲಾಖ್ ಪತ್ರ ಬಂತಲ್ಲ ಇಲ್ಲದಿದ್ದರೆ ಏನಾದರೂ ಒಂದು ಒಳ್ಳೆ ಮಾಡ್ಬೋದಿತ್ತಲ್ಲ ಅಂತೇಳಿ ಈ ಥರ ಇತ್ತು ರಫಿ ಕೇಳಿದ್ರು ಇಷ್ಟು ತನಕ ನಾನು ನಿಮ್ಮನ್ನು ನನ್ನ ಖುದ್ದು ಸ್ವಂತ ನನ್ನ ಅಕ್ಕನ ಥರ ಇಲ್ಲಂದ್ರೆ ತಂಗಿ ಥರ ನಾನು ಇದ್ದಿದ್ದು ನಿಮ್ಮ ಹತ್ರ ಇವತ್ತಿನಿಂದ ನನ್ನಿಂದ ನಿಮ್ಮ ಬಾಲ್ವ ಹೋಯ್ತು ಲೈಫ್ ಹೋಯ್ತು ಇನ್ನು ನೀವು ಈಗ ತಲಾ ನಿಮ್ಮ ಜೀವಕ್ಕೆ ಏನಾದರೂ ಅಪವಾದ್ರೆ ಜೀವ ಹೋಯ್ತು ನಾನಿದ್ದೇನೆ ಆ ಮಕ್ಕಳಿಗೆ ತಂದೆ ಸಮಾನಾಗಿ ನಿನ್ನ ಪವಿತ್ರವಾಗಿ ನಾನು ನಿಕಾ ಮಾಡಿ ನಾನು ತೆಗಿತೇನೆ ಇಂಟ್ರೆಸ್ಟಿಂಗ್ಲಿ ವೆಂಟ್ ಶಿ ಮ್ಯಾರಡ್ ರಫೀಕ್ ಹಿ ವಾಸ್ ಎನ್ ವಾಂಟೆಡ್ ಲಿಸ್ಟ್ ಆಫ್ ದ ಮುಂಬೈ ಪೊಲೀಸ್ ಹೂ ಎಸ್ ಸರ್ಚಿಂಗ್ ಫಾರ್ ಹಿನ್ ಇನ್ ಕನೆಕ್ಷನ್ ವಿತ್ ಅ ಮರ್ಡರ್ ಕೇಸ್ ದಟ್ ಇಸ್ ವೈ ಜೊರಾವ್ ವಾಸ್ ನಾಟ್ ಹ್ಯಾಪಿ ಈವನ್ ಇನ್ ಹರ್ ಸೆಕೆಂಡ್ ಮ್ಯಾರೇಜ್ Zohra sold what little property she had and tried to send her husband to Saudi Arabia. They went to Mumbai for this purpose. Even the visa was ready. But one of their relatives cheated them. He affixed his photo in Rafiq's passport and went to Saudi Arabia instead of Rafiq. This was a major turn in their life, says Zohra. Zohra returned to Mangalore, but Rafiq remained in Mumbai and joined one of the notorious underworld dons gangs.

ಬಾಂಬೈ ಬಾಂಬೈ ಪೊಲೀಸ್ನವ್ರು ಬಂದರು ಅವ್ರು ಕಸ್ಟಡಿ ಕರ್ಕೊಂಡು ಹೋದ್ರು ನಾವು ಬಾಂಬೈ ಕರ್ಕೊಂಡು ಹೋಗಿದ್ದಕ್ಕೆ ಬಾಂಬೈ ಎಂಟ್ರಿ ಹಾಕಲಿಕ್ಕೆ ಹೋಗಿದ್ದೆ ನಾನು ಆವಾಗ ಈ ಬಾಂಬೆ ಸ್ಪಾಟ್ ಆಗಿದ್ದಲ್ಲ ಆವಾಗ ಸಂಜೆ ದತ್ತು ಸಾಧು ಶೆಟ್ಟಿ ಇವರೆಲ್ಲ ಒಂದೇ ಜೈಲಲ್ಲಿದ್ದರು ನನ್ನ ಮಗು ಆವಾಗ ಒಂಬತ್ತು ತಿಂಗಳು ಮಗು ಆವಾಗ ನಾನು ಎಂಟ್ರಿ ಹಾಕೊಟ್ಟು ಹೋಗೋ ಟೈಮಲ್ಲಿ ಸುನೀಲ್ ದತ್ತು ಕೂಡ ನನ್ನ ಜೊತೆ ಎಂಟ್ರಿ ಹಾಕಲಿಕ್ಕೆ ಅವರ ಮಗನಿಗೆ ಸಂಜೆ ದತ್ತಿಗೆ ಎಂಟ್ರಿ ಹಾಕಲಿಕ್ಕೆ ಬಂತು ನಾನೊಂದು ಎರಡು ಸಲ ಬಾಂಬೆ ಜೈಲಿಗೆ ಹೋಗಿ ಎಂಟ್ರಿ ಹಾಕಿ ಈ ಪೊಲೀಸ್ನವರು ಆವಾಗ ಯಾವ ಇಲ್ಲ ಎರಡು ಗಂಟೆ ರಾತ್ರಿ ಅಂತಿಲ್ಲ ಒಂದು ಗಂಟೆ ರಾತ್ರಿ ಅಂತಿಲ್ಲ ಮಧ್ಯಾಹ್ನ ಅಂತ ಇಲ್ಲ ಬರುವುದು ಒಂದು ಹತ್ತು ಹದಿನೈದು ಜನ ಬರೋದು ಆ ಕಡೆ ಈ ಕಡೆ ಬಂದು ಒಳಗೆ ಬರೋದು ಏನೇನು ಹೊಲಸು ಮಾತಾಡೋದು ರಫೀಕ್ ಇದೇ ಮನೆ ರಫೀಕಿನ ಕೇಳೋದು ಆವಾಗ ನಾನು ಹೇಳಿದ್ದೆ ಅವರು ಈಗ ಈ ಥರ ನಾನು ಮದುವೆ ಆಗಿದ್ದು ನಿಜ ಎಲ್ಲ ಸರಿ ನಾನು ಈ ಪೊಲೀಸ್ನವರು ಕಣ್ಣಿಟ್ಟು ಕಣ್ಣು ನನಗೆ ಗೊತ್ತಿಲ್ಲ ನೀವು ಯಾಕೆ ನಮಗೆಲ್ಲ ಈ ಚಿತ್ರಿಂಸ ಕೊಡ್ತೀರಾ ರಫೀಕ್ ಈ ಥರ ಎಲ್ಲ ಮಾಡುವಾಗ ನನ್ನ ಹತ್ರ ಒಂದು ಮಾತು ಹೇಳಿ ಮಾಡ್ತಿದ್ದಿದ್ರೆ ನಾನು ಬಿಡಲಿಕ್ಕೆ ಚಾನ್ಸ್ ಇತ್ತ ನೀವೇ ಒಂದು ಅರ್ಥ ಮಾಡಿ ನಾನು ಮದುವೆ ಆಗಿದ್ದು ನಿಜ ಆದ್ರೆ ಅಂಥ ರೂಟ್ಗೆಲ್ಲ ಹೋಗ್ಬೇಕಂತ ನನ್ನೊಂದು ಭಾವನೆ ಇರಲಿಲ್ಲ ಈ ಥರ ಮಾಡಬಾರ್ದು ನೀವು ಈಗ ಇಲ್ಲಿ ಬಂದು ಅಂತ ಹೇಳಿದ್ದಕ್ಕೆ ಏನೋ ಒಂದು ಅಲ್ಸು ಮಾತಾಡಲಿಕ್ಕೆ ಸ್ಟಾರ್ಟ್ ಅವಾಗ ನಮ್ಗೆ ಒಂಥರ ಚಿತ್ರ ಹಿಂಸೆ ಥರ ಇತ್ತು ಸಹ ನನಗೆ ಅದರಲ್ಲಿ ಈ ಥರ ಆಗೋಯ್ತು ಇದರಲ್ಲಿ ಈ ಆಗೋಯ್ತು ನನ್ನ ಲೈಫ್ ಏನಂತ ಅದರಲ್ಲೇ ಒಂದು ಟೆನ್ಷನ್ ಟೆನ್ಷನ್ ಅಲ್ಲಿ ಇತ್ತು ಇದು ಬಾಂಬೆ ಕೇಸ್ ಮುಗೀತು ಮಂಗಳೂರು ಜೈಲಿಗೆ ಬಂದರು ಇಟ್ ವಾಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಆಂಟಿ ರೌಡಿ ಸ್ಕ್ವಾಡ್ ವಾಸ್ ಫಾರ್ಮ್ಡ್ ಇನ್ ದಕ್ಷಿಣ ಕನ್ನಡ ಟು ಓವರ್ ಪಾರ್ ದ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್

ರಫೀಕು ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಬೆಳಿಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ನನಗೆ ಗೊತ್ತಿಲ್ಲ ರಫೀಕ್ ಏನು ಎತ್ತ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮಧ್ಯಾಹ್ನ ಬಂದರೆ ಪುನಃ ರಾತ್ರಿ ಬರ್ತಾರೆ ರಾತ್ರಿ ಬಂದರೆ ಸಾಯಂಕಾಲ ಬರ್ತಾರೆ ರಫೀಕ್ಗೆ ನಾನು ಬಂದ ತಕ್ಷಣ ಹೇಳಿದ್ದೆ ಈ ಥರ ಪೊಲೀಸ್ನವ್ರು ಬಂದು ಹಿಂಸೆ ಕೊಡ್ತಾ ಇದ್ದಾರಲ್ಲ ಯಾತಕ್ಕೋಸ್ಕರ ಏನಕ್ಕೋಸ್ಕರ ನೀವೇನು ಮಾಡಿದ್ದೀರ ಪುಣ ಅಂತ ಕೇಳಿದ್ದೆ ಇಲ್ಲ ಅವರು ಯಾರೋ ಮಾಡಿದ್ದಕ್ಕೆ ನನ್ನ ಮೇಲೆ ಅಪವಾದ ಹಾಕಿ ಈ ಥರ ಮಾಡ್ತಾ ಇದ್ದಾರೆ ಅವರು ಹಾ ನೀನು ಅದ್ರ ಬಗ್ಗೆ ಭಯ ಪಡಬೇಡ ನಾನು ಅದು ಸರಿ ಮಾಡ್ತೇನೆ ಅಂತ ಮನೆ ನುಗ್ಗಿ ರಾತ್ರಿ ಡೋರ್ ತೆಗ್ಲಿ ಡೋರು ಕರೆದ್ರು ನಾನು ಹೋಗಿ ಡೋರ್ ತೆಗ್ದೆ ಡೋರ್ ತೆಗಿ ಆ ಕಡೆಯಲ್ಲಿ ಈ ಕಡೆಯಲ್ಲಿ ಡುಮ್ 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 ಅಂತ ಬಂದರು ಪೊಲೀಸ್ನವರು ಅವಾಗ ಕತ್ಲೆ ಮನೆಯಲ್ಲಿ ಕರೆಂಟ್ ಇಲ್ಲ ಎಲ್ಲ ಓಪನ್ ಮಾಡಿದ್ರು ನಮ್ದು ಸೂಟ್ ಕೇಸಲ್ಲ ಹಾಕಿದ್ರು ಅದು ಹಾಕಿದ್ರು ಇದು ಹಾಕಿದ್ರು ಎಲ್ಲ ಹಿಂಸೆ ಅಂದ್ರೆ ಸಖತ್ ಹಿಂಸೆ ಸ್ಟಾರ್ಟ್ ಆಯಿತು ಯಾಕೆ ಸರ್ ಈಗ ತರ ಹಿಂಸೆ ಹಿಂಸೆ ಮಾಡ್ತೀರಾ ಅಂತ ಹೇಳಿವಾಗ ರಫೀಕಿನ ಕಾಲ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಆ ಎರಡು ಗಂಟೆ ರಾತ್ರಿಗೆ ನಾನು ಕಣ್ಮುಂದೆನೇ ಕರ್ಕೊಂಡು ಹೋದ್ರು ಅದು ಹೀಗೆ ಮರ್ಡ್ರ್ ಆಯಿತು ಅದ್ದುಲ್ಲಂದು ಹೆಚ್ಚಲ ಅವರಿಗೆ ಅದ್ದುಲ್ಲ ಮಾರ್ಡ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಅವ್ರಿಗೆ ಇವ್ರನ್ನು ಬಿಟ್ರು ಪೊಲೀಸ್ನವರು ನಮ್ಮ ಮನೆಗೆ ಒಂಥರ ಮುನ್ಸಿಪಾಲ್ಟಿ ಡಬ್ಬಿ ಥರ ಬಂದು ಈ ಥರ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಯಾವ ಯಾವುದಕ್ಕೂ ಎಲ್ಲಿ ಏನಾದ್ರೂ ನಮ್ಮ ಮನೆಗೆ ಬಂದು ಈ ಥರ ಹಿಂಸೆ ಹಿಂಸೆ ಅಂದರೆ ಆ ಕಡೆ ಈ ಕಡೆ ಚಪ್ಪು ಶೂ ಕಾಲಲ್ಲಿ ಅದರ ಕಾಲಲ್ಲಿ ಈ ಕಾಲಲ್ಲಿ ಬರೋದು ಅದು ಎಲ್ದಾಕೋದು ಬಡ್ಡೆ ಎಲ್ಲದಾಕೋದು ದಿಂಬು ಬಿಸಾಡೋದು ಸೂಟ್ಕೇಸ್ ಬಿಸಾಡೋದು ಅದು ಎಲ್ಲಾ ಎಲ್ಲ ಒಂಥರ ಹಿಂಸೆನೇ ಆಯ್ತು ನಾನು ನಾನೂರು ರಫೀಕಿನ ಆಗಿ ರಫೀಕ್ ನನ್ನ ಹೆಣ್ಕೊಂಡ್ರು ಆಗುವರೆಗೂ ಒಬ್ಬರನ್ನು ಮರ್ಡ್ರ್ ಮಾಡಿದ್ರಲ್ಲಿ ನಾನು ಎಲ್ಲಿ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೇನೆ ನಿಮ್ಮದು ನಾನು ಹತ್ತು ಪೈಸ ನನ್ನ ಕಣ್ಣಾರ ನಾನು ನೋಡಲಿಲ್ಲ ಈಗ ಅದೇ ರಫೀಕ್ ವಾರಂಟ್ ಕೇಸಲ್ಲಿ ಈ ಥರ ಪೊಲೀಸ್ನವ್ರು ಹಿಂಸೆ ಕೊಡ್ತಿದ್ರು 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 ಲಾಸ್ಟಿಗೆ ನಾನು ಪ್ರೊಡ್ಯೂಸ್ ಮಾಡೋದು ನಾನು ಇದೇ ಥರ ಮಾಡೋದು ಉಡುಪಿಗೆ ಉಡುಪಿಯಲ್ಲಿ ಅರೆಸ್ಟ್ ಆದರು ಅದರಲ್ಲಿ ಒಂದು ಹದಿನೈದು ಹದಿನೆಂಟು ದಿವಸ ಅಲ್ಲಿದ್ದರು ಆವಾಗ ನಾನು ಚಿಕ್ಕ ಮಗನ ಪ್ರೆಗ್ನೆಂಟ್ ಇರುವಾಗ ನಾನೇ ರಿಲೀಸ್ ಮಾಡಿ ತಂದಿದ್ದು ಅವರನ್ನು ಜಾಮೀನು ಮಾಡಿ ನಾನೇ ತರೋದು She immediately complained to the then Chief Minister S M Krishna, the District in Charge Minister Ramanath Rai, the High Court, the Supreme Court and the then Governor Rama Devi. This brought a few changes in the anti-rowdy squad. Some Muslim and Christian personnel were also brought into the squad. Zahra asserts that this was the reason the police of the squad began taking revenge against her. But Zahra stood her ground always. Even though the police kept chasing Rafiq.

ಇವ್ರು ಎನ್ಕೌಂಟರ್ ಮಾಡ್ತಾರೆ ನನಗೆ ಎದುರಿಸ್ತಿದ್ರು ಈ ಸ್ಕ್ವಾಡ್ನವರು ಅಂತ ಒಂದು ಮನವಿ ಮಾಡಿದ್ದೇನೆ ನಾನು ಎಲ್ಲರಿಗೆ ದೊಡ್ಡ ರಾಷ್ಟ್ರಪತಿಗೆ ಅವರಿಗೆ ಇವರಿಗೆ ರಾಜ್ಯಪಾಲಗೆ ರಾಮದೇವಿಗೆ ಮತ್ತೆ ಎಸ್ ಎಂ ಕೃಷ್ಣನ್ಗೆ ಎಲ್ಲರ ನಾನು ಪಾಲ್ ಇದು ಮಾಡಿದ್ದೇನೆ ಮನವಿ ಮಾಡಿದ್ದೇನೆ ಅದ್ರ ಬಗ್ಗೆ ನನಗೆ ಒಂದು ಲೆಟ್ರ್ ಬಂತು ಅವ್ರದ್ದು ನಾವು ಕೋರಿಕೆ ತೆಗಿತೇವೆ ಅಂತ ಈ ತರ ಹಿಂಸೆ ನನಗೆ ಕಾನೂನು ನ್ಯಾಯ ನೀತಿ ಎಲ್ಲ ತೋರಿಸಿ ಕೊಟ್ಟಿದ ಡಿಪಾರ್ಟ್ಮೆಂಟ್ ಆದ್ರೆ ಅವರು ಹಣಕ್ಕಾಗಿ ಒಬ್ಬರನ್ನು ಮರ್ಡರ್ ಮಾಡಲಿಲ್ಲ ಫೈನಲಿ ವೆನ್ ಸುಖಾನಂದ್ ಶೆಟ್ಟಿ ವಾಸ್ ಮರ್ಡರ್ಡ್ ಲಾಸ್ಟ್ ಮುಲ್ಕಿ ರಫೀಕ್ ಒನ್ಸ್ ಅಗೇನ್ ಕೇಮ್ ಟು ದ ಫೋರ್ He was at large after Padali Anandu's murder, but his involvement in Sukhanan Chetty's murder was proved. After a continued operation, he was arrested by police in Tamil Nadu along with Zahra on December 29th. Only five policemen were present then, and Zahra says that if he wanted to escape, he would have done it there itself. Both Rafiq and Zahra were taken to police custody separately, which she claims was done to encounter Rafiq. ಒಂದು ಗಂಡನ ಹತ್ರ ಆ ಥರ ಹೋರಾಡಿದ್ದೆ ನಿಮ್ಮ ಹತ್ರ ಈ ಥರ ಹೋರಾಡ್ತಾ ಇದ್ದೇನೆ ಈ ಥರ ಮಾಡಬೇಡಿ ಅಂತ ಎಷ್ಟೆಲ್ಲ ಹೇಳಿದ್ದೇನೆ ನೀವು ಇದಕ್ಕೆ ನನಗೊಂದು ಅವಕಾಶ ಕೊಡಲ್ಲ ನೀವು ಯಾರ್ಯಾರ ಮಾತು ಕೇಳಿ ಈ ಥರ ಮಾಡ್ತಿರಲ್ಲ ಇದು ಯಾರಿಗೋಸ್ಕರ ನನಗೇನಾದರೂ ಒಂದು ಪಾಯ್ಸನ್ ಆದರೂ ಕೊಟ್ಟು ನನ್ನ ಪ್ರಾಣ ಕಲೀರಿ ಆಮೇಲೆ ನೀವು ಏನು ಬೇಕಾದರೆ ಮಾಡಿ ಅಂತ ಹೇಳಿದ್ದಕ್ಕೆ ಬಾಂಬೆ ಕರೆಸಿದ್ರು ಈ ಪೊಲೀಸ್ನವರು ಚಿತ್ರಿಂಪಿಸ್ ನನಗೆ ಕೊಡೋದು ಬೇಡ ಅಂತ ಹೇಳಿ ಬಾಂಬೈಗೆ ಹೋದೆ ಬಾಂಬೈಗೆ ಹೋಗಿ ಅವರಿಗೆ ಸಿಕ್ಕಿ ಈ ಥರ ಎಲ್ಲ ಮಾತಾಡಿ ನಾನು ಪುನಃ ಊರಿಗೆ ಬಂದು ಅವರ ಅಕ್ಕನ ಮನೆಯಲ್ಲಿ ಅಕ್ಕನ ಮನೆಯಲ್ಲಿ ಇರುವ ಟೈಮಲ್ಲಿ ಈ ನಾನು ಯಾರಿಗೆ ತೆಂಗಿನಕಾಯಿ ಕೊಟ್ಟಿದ್ದೇನೆ ಯಾರಿಗೆ ಪೂರಿ ಚಪಾತಿ ಕೊಟ್ಟಿದ್ದೇನೆ ಅವರನ್ನು ಎರೆಸ್ಟ್ ಮಾಡಿದ್ರು ಅರೆಸ್ಟ್ ಉಳ್ಳಾಲದಲ್ಲಿ ಅರೆಸ್ಟ್ ಮಾಡಿದ ತಕ್ಷಣ ಎಲ್ಲಿಗೆ ಬಂದಿದೆಯಾ ಮರ್ಡ್ರ್ ಮಗುವ ಮುಂಚೆ ಈ ಥರ ರಫೀಕ್ ಮನೆಗೆ ಬಂದಿದೆ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಊಟ ಕೊಟ್ಟಿದ್ದಾರೆ ಈ ಥರ ಎಲ್ಲ ತೆಂಗಿನಕಾಯ್ದಲ್ಲೇ ನಮಗೂ ಕೇಸ್ ಫಿಕ್ಸ್ ಮಾಡಿದರು ಇದ್ರ ಬಗ್ಗೆ ಕೇಸು ಫಿಕ್ಸ್ ಮಾಡಿದರು ನನಗೆ ಗೊತ್ತೇ ಇಲ್ಲ ಇವರು ನಾನು ನಿಜವಾಗ್ಲೂ ನಾನು ಆ ಡಬಲ್ ಮಾಡ್ರಲ್ಲಿ ಇನ್ವಾಲ್ವ್ ಆಗ್ತೇನೆ ನನ್ನನ್ನು ಇವರು ಇನೋವಲ್ ಮಾಡ್ತಾರೆ ಅಂತ ಇದ್ದ ಉದ್ದೇಶ ನನಗಿರಲಿಲ್ಲ

ಅವರು ನೈಂಟಿ ಒನ್ನರಿಂದ ಟೂ ತೌಸಂಡ್ ಸೆವೆನ್ ತನಕ ಅವರನ್ನು ಎಸ್ಕೇಪ್ ಅಂತ ಇರಲಿಲ್ಲ ವಾಂಟೆಡ್ ಅಲ್ಲಿ ತುಂಬಾ ಹುಷಾರಿದ್ದಾರೆ ವಾಂಟೆಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಹೊರತು ಅವರು ಎಸ್ಕೇಪ್ ಅಂತ ಒಂದೇ ಒಂದು ರಿಮಾರ್ಕ್ ಕೋರ್ಟ್ ಇಲ್ಲ ಸ್ಟೇಷನ್ ಅಲ್ಲಿಲ್ಲ ಜೈಲಲ್ಲಿ ಇಲ್ಲ ಆ ರಿಮಾರ್ಕ್ ಇಲ್ಲ ಅದರಲ್ಲಿ ಅವರು ಎಸ್ಕೇಪ್ ಅಂತ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಎಸ್ಕೇಪ್ ಇದ್ದಿದ್ದು ಯಾವಾಗ ಅಂದ್ರೆ ಮೈಸೂರು ಮಡ್ರಾಸ್ ಇಂದ ಬರುವಾಗ ಒಂದು ಎಸ್ಕೇಪ್ ಮಾಡ್ಬೋದಿತ್ತು ಅವರಿಗೆ ಮಾಡೋದಾದ್ರೆ ಎರಡನೇ ಕಸ್ಟಡಿ ತಗೊಂಡ್ರು ಅವಾಗ ಎಸ್ಕೇಪ್ ಮಾಡ್ಬೋದಿತ್ತು ಅದರಲ್ಲಿ ಆಗ್ಲಿಲ್ಲ ಮೂರನೇ ಮೈಸೂರು ಜೈಲಿಗೆ ಕರ್ಕೊಂಡು ಹೋಗುವಾಗಾದ್ರೂ ಎಸ್ಕೇಪ್ ಮಾಡ್ಬಹುದಿತ್ತು ಇದರಲ್ಲಿ ಎಸ್ಕೇಪ್ ಅಲ್ಲ ಅಂತ ನಾನು ಹೇಳೋದು ಎಸ್ಕೇಪ್ ಅಲ್ಲ ರಿಯಲ್ ಎಸ್ಕೇಪ್ ಅಲ್ಲ ಅದು ಎಸ್ಕೇಪ್ ಅಲ್ಲದ ರೂಪದಲ್ಲಿ ನನ್ನ ಗಂಡ ಒಂದು ಈಗ ಯಾರ್ದೋ ಯಾರ್ದಾಗ್ಲಿ ಈಗ ಅನಂತದಾಗ್ಲಿ ಈ ಅಥವಾ ಸುಖಾನಂದ ಶೆಟ್ಟಿನ ಮಾರಾಡ್ರು ಮಾಡಿದಾರ ಇಲ್ವಾ ನನಗಂತೂ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಲಿಲ್ಲ ಅಂತೂ ನನ್ನ ಗಂಡ ತಪ್ಪು ಮಾಡುತ್ತಿದ್ದರು ಅವರು ಯಾರ ಕೈಗೆ ಸಿಕ್ಕಿದ್ದಂದ್ರೆ ಕಾನೂನು ಕೈಗೆ ಸಿಕ್ಕಾಯಿತು ಕಾನೂನು ಕೈಗೆ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಅಂತ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ಅವರು ಏನು ಅಂತ ಒಂದು ಎಸ್ಕೇಪ್ ಮಾಡ್ತಿದ್ದಿದ್ರು ಅವ್ರು ಕಾಲು ಕೆಳಗೆ ಒಂದು ಸೂಟ್ ಮಾಡಿ ಅವರಿಗೆ ಹಿಡಿಬಹುದಿತ್ತು ನ್ಯಾಯಾಂಗಲಿಗೆ ಕಸ್ಟಡಿಗೆ ಒಪ್ಪಿಸಬಹುದಿತ್ತು ಮರ್ಡರ್ ಯಾಕೆ ಮಾಡಿದ್ದಾರೆ ಏನು ಅಂತ ನಾನು ಅವ್ರ ತರ ನಾಲ್ಕು ಗೋಡೆ ಮಧ್ಯದಲ್ಲಿ ನಾನು ಇದ್ದು ಯಾರು ನನಗೆ ಒಂದು ಹೆಣದ ಮುಖ ಕೂಡ ತೋರಿಸಲಿಲ್ಲ ಸೊಹರಾಕ್ ನೆವರ್ ಎಸ್ಕೇಪ್ ಫ್ರಮ್ ಮೋರ್ ಓವರ್

ಈಗ ತಾಯಿ ಒಂದು ಮಗ ಹೋದ್ರೆ ಇನ್ನೊಂದು ಮಗ ಇನ್ನೊಂದು ಮಗ ಎರಡು ಮಗ ಇದ್ದರು ನನ್ನ ಮಕ್ಕಳಿಗೆ रफीಕ್ನ ಸ್ಥಾನದಲ್ಲಿ ತಂದೆ ಸಿಗಲಿಕ್ಕೆ ಈ 월ಡಲ್ಲಿ ಯಾರಿಗೂ ಸಾಧ್ಯ ಇಲ್ಲ टुडे ಸೊಸೈಟಿ ರೆಕಗ್ನೈಸಸ್ ಜೋಹರಾ ಆಸ್ ಓನ್ಲಿ ದ ವೈಫ್ ಆಫ್ ದ ಕ್ರಿಮಿನಲ್ হু ವಾಸ್ ಎನ್‌ಕೌಂಟರ್ಡ್ ಬೈ ಪೊಲೀಸ್ शी ವಾಸ್ 릴ೀಸ್ಡ್ ರೀಸೆಂಟ್ಲಿ ಆನ್ bail ಆಲ್ though रफीಕ್ಸ್ ಮೆಮೊರೀಸ್ ಕೀಪ್ ಹಾಂಟಿಂಗ್ her she says that she is living only for the sake of her children and their well being her daughters are not yet married and her sons are still young She has hardly anyone who backs and supports her. Despite all this, Zahra Fatima wants to continue with life facing the society because she has the greater responsibility that her children do not lose track. Zahra wants to live for the sake of her children. But the question is will society allow them to lead a decent life like others? Will our society leaders come to the rescue of this shattered family?